ದೇವರು ದಶಮಾಂಶ ಎನ್ನುವುದನ್ನು ಏಕೆ ಇಟ್ಟರು ದಶಮಾಂಶಕ್ಕೂ ದೇವರಿಗೆ ದುಡ್ಡು ಕೊಡುವುದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ದೇವರಿಗೆ ನಿಮ್ಮಿಂದ ಏನೂ ಬೇಡ ದೇವರಿಗೆ ನೀವು ಏನಾದರೂ ಕೊಡಲು ಸಾಧ್ಯವೂ ಇಲ್ಲ ಭೂಮಿಯ ಮೇಲೆ ಇರುವುದೆಲ್ಲ ಮೊದಲಿನಿಂದಲೇ ದೇವರದು ದೇವರು ಒಂದನ್ನು ನಿರ್ಧರಿಸಿದ್ದಾರೆ ಅಂದರೆ ಅದು ದೇವರಿಗೆ ಬೇಕು ಅಂತ ಅಲ್ಲ ದಶಮಾಂಶ ಮತ್ತು ದಾನ ಎನ್ನುವುದು ದೇವರು ಮನುಷ್ಯರಿಗಾಗಿ ಮಾಡಿದ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಂ ದೇವರಿಗೆ ನಮ್ಮಿಂದ ಒಂದು ಪೈಸೆ ಕೂಡ ಬೇಕಂತಿಲ್ಲ ಆದರೂ ದೇವರು ಹೇಳಿದರು ಎಲ್ಲದರ ಹತ್ತನೆಯ ಒಂದು ಭಾಗ ನನ್ನದು ಎಂದು ಇದರಲ್ಲಿ ನಾವು ಕೇವಲ ದುಡ್ಡಿನ ಬಗ್ಗೆ ಯೋಚಿಸುತ್ತೇವೆ ಅದು ನಮ್ಮ ಪ್ರಾಬ್ಲಮ್ ನೀವು ಹತ್ತು ಜೊತೆ ಚಪ್ಪಲಿಗಳನ್ನು ಖರೀದಿಸಿದರೆ ಅದರಲ್ಲಿ ಒಂದು ಜೊತೆ ನಿಮ್ಮದಲ್ಲ ನೀವು ಹತ್ತು ಬಟ್ಟೆಯನ್ನು ಖರೀದಿಸಿದರೆ ಅದರಲ್ಲಿ ಒಂದು ನಿಮ್ಮದಲ್ಲ ನೀವು ಹತ್ತು ಹಣ್ಣುಗಳನ್ನು ಖರೀದಿಸಿದರೆ ಅದರಲ್ಲಿ ಒಂದು ನಿಮ್ಮದಲ್ಲ ನಿಮಗೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿಕ್ಕಿದರೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಎರಡು ಗಂಟೆ ನಲವತ್ತು ನಿಮಿಷ ನಿಮ್ಮದಲ್ಲ ನೀವು ಪ್ರತಿದಿನ ದೇವರ ಎರಡು ಗಂಟೆ ನಲವತ್ತು ನಿಮಿಷ ದೇವರಿಗೆ ಕೊಟ್ಟಿಲ್ಲ ಅಂದರೆ ನೀವು ದೇವರ ದಶಮಾಂಶ ಕಳ್ಳತನ ಮಾಡಿದ ಹಾಗೆ ನೀವು ಟಿ ವಿ ನೋಡ್ತಾ ಎರಡು ಗಂಟೆ ನಾಲ್ಕು ಗಂಟೆ ಎಂಟು ಗಂಟೆ ತೆಗೆದುಬಿಡ್ತೀರಿ ಆದರೆ ದೇವರಿಗೆ ಅವರದೇ ಆದ ಸಮಯವಾದ ಎರಡು ಗಂಟೆ ನಲವತ್ತು ನಿಮಿಷ ಟೈಮ್ ಕೊಡುವುದಿಲ್ಲ ನಿಮಗೆ ಎರಡು ಗಂಟೆ ನಲವತ್ತು ನಿಮಿಷ ಕೂಡ ಮ್ಯಾನೇಜ್ ಮಾಡಲು ಆಗುವುದಿಲ್ಲ ನೀವು ಬರೀ ದುಡ್ಡಿನ ಬಗ್ಗೆ ಯೋಚಿಸುತ್ತೀರಿ ದುಡ್ಡು ನಿಮ್ಮ ಪ್ರಾಬ್ಲಮ್ ಅಲ್ಲ ಮ್ಯಾನೇಜ್ಮೆಂಟ್ ನಿಮ್ಮ ಪ್ರಾಬ್ಲಮ್ ದಶಮಾಂಶ ಮತ್ತು ದಾನ ಬರೀ ದುಡ್ಡಿನ ಬಗ್ಗೆ ಅಲ್ಲ ಮ್ಯಾನೇಜ್ಮೆಂಟ್ ಬಗ್ಗೆ ದೇವರು ಹೇಳುತ್ತಾರೆ ನೀವು ಎಲ್ಲದರ ಹತ್ತನೆಯ ಭಾಗ ನನಗಾಗಿ ಮೀಸಲಿಡಬಲ್ಲಿರ ಥರ ಹಂಡ್ರೆಡ್ ಪರ್ಸೆಂಟ್ ದೇವರದ್ದೇ ನಿಮಗೆ ಹತ್ತು ಸಾವಿರ ರೂಪಾಯಿ ಸಿಕ್ಕಿದರೆ ಅದರಲ್ಲಿ ಪೂರ್ತಿ ಹತ್ತು ಸಾವಿರ ದೇವರದ್ದೇ ಆದರೆ ದೇವರು ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ತೆಗೆದಿಡಲು ಹೇಳಿದ್ದಾರೆ ಆದರೂ ಎಲ್ಲವೂ ದೇವರದ್ದೇ ಆಗಿದ್ದರೆ ಮತ್ತೆ ಏಕೆ ದೇವರು ಹತ್ತು ಪರ್ಸೆಂಟ್ ತೆಗೆದಿಡಲು ಹೇಳಿದ್ದಾರೆ ದಶಮಾಂಶ ಎಂಬುದು ನೀವು ತೆಗೆದಿಡುವ ಒಂದು ಸಾವಿರ ದುಡ್ಡಿನ ಬಗ್ಗೆ ಅಲ್ಲ ಅದನ್ನು ತೆಗೆದಿಡುವ ಸಾಮರ್ಥ್ಯದ ಬಗ್ಗೆ ನಿಮ್ಮ ಇಚ್ಛೆ ನಿಮ್ಮ ನಿಯಂತ್ರಣ ಮತ್ತು ನಿಮ್ಮ ಶಿಸ್ತಿನ ಬಗ್ಗೆ ನಿಮ್ಮ ಹತ್ತು ಪರ್ಸೆಂಟ್ ಮ್ಯಾನೇಜ್ ಮಾಡುವುದರಲ್ಲಿ ಸಫಲರಾದರೆ ಉಳಿದ ನೈಂಟಿ ಪರ್ಸೆಂಟ್ ಬಗ್ಗೆ ಕೂಡ ದೇವರಿಗೆ ಸಂತೋಷವಾಗುತ್ತದೆ ಆದರೆ ನೀವು ಹತ್ತು ಪರ್ಸೆಂಟ್ನಲ್ಲಿ ವಿಶ್ವಾಸ ಇಲ್ಲದವರಾದರೆ ಉಳಿದ ನೈಂಟಿ ಪರ್ಸೆಂಟ್ ಕೂಡ ಕಳ್ಕೊಳ್ಳುತ್ತೀರಿ ಇದರಿಂದ ನಿಮ್ಮ ಹತ್ತಿರ ಏನೂ ಇರುವುದಿಲ್ಲ ಆದ್ದರಿಂದ ನೀವು ದೇವರಿಗೆ ಹೇಳುತ್ತೀರಿ ಈ ತಿಂಗಳಿನ ದಶಮಾಂಶ ಕೊಡಲು ಆಗುವುದಿಲ್ಲ ಏಕೆಂದರೆ ಈ ಬಾರಿ ದುಡ್ಡಿನ ಶಾರ್ಟೇಜ್ ಇದೆ ನಾವೀಗ ನೋಡೋಣ ದಶಮಾಂಶ ನೀಡುವುದರಿಂದ ನಮ್ಮ ಜೀವನದ ಮೇಲೆ ಎಂಥ ಪರಿಣಾಮ ಬೀರುತ್ತದೆ ನೀವು ದಶಮಾಂಶ ಮತ್ತು ದಾನಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದರೆ ಮೊದಲಿಗೆ ನಿಮ್ಮ ಜೀವನದಲ್ಲಿ ಬರುವುದು ಅಕೌಂಟಬಿಲಿಟಿ ಅಂದರೆ ಲೆಕ್ಕದ ಜವಾಬ್ದಾರಿ ಎರಡನೆಯದು ಡಿಸಿಪ್ಲಿನ್ ಪ್ರತಿ ಬಾರಿ ನೀವು ದಶಮಾಂಶ ತೆಗೆಯಲು ನಿಮಗೆ ಡಿಸಿಪ್ಲಿನ್ ಅನ್ನುವುದು ತುಂಬ ಮುಖ್ಯವಾಗಿರುತ್ತದೆ ಮೂರನೆಯದಾಗಿ ಆನೆಸ್ಟಿ ಏಕೆಂದರೆ ದಶಮಾಂಶ ಮತ್ತು ದಾನದ ವಿಷಯದಲ್ಲಿ ದೇವರನ್ನು ಬಿಟ್ಟು ಯಾರೂ ನೋಡುತ್ತಿರುವುದಿಲ್ಲ ನೀವು ಎಲ್ಲರಿಗೂ ಸುಳ್ಳು ಹೇಳಬಹುದು ಆದರೆ ದೇವರಿಗೆ ಗೊತ್ತು ನೀವು ದಶಮಾಂಶ ಕೊಟ್ಟಿದ್ದೀರೋ ಇಲ್ಲವೋ ಎಂದು ಇದರರ್ಥ ದಶಮಾಂಶ ಕೊಡುವುದು ನಿಮ್ಮನ್ನು ಆನೆಸ್ಟ್ ಮಾಡುತ್ತದೆ ಆನೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾಲ್ಕನೆಯದಾಗಿ ಡೆಲಿಗೆನ್ಸ್ ಅಂದರೆ ಪ್ರತಿ ಬಾರಿ ನಿಯತ್ತಾಗಿ ನೀವು ದಶಮಾಂಶ ನೀಡಲು ಪ್ರಯತ್ನಿಸುತ್ತೀರಿ ಐದನೆಯದು ಫೇತ್ಫುಲ್ನೆಸ್ ಅಂದರೆ ಪ್ರಾಮಾಣಿಕತೆ ನಮ್ಮ ಜವಾಬ್ದಾರಿಯಲ್ಲಿ ನಾವು ಪ್ರಾಮಾಣಿಕರಾಗಿ ಇರುವುದು ತುಂಬ ಮುಖ್ಯ ಮತ್ತು ಟ್ರಸ್ಟ್ ನೀವು ದೇವರನ್ನು ಮಾತ್ರ ಅಲ್ಲ ದೇವರು ನಿಮ್ಮನ್ನು ವಿಶ್ವಾಸಿಸುವ ರೀತಿಯಲ್ಲಿ ಇರಬೇಕಾಗುತ್ತದೆ ಏಸುವು ಹೇಳಿಕೊಟ್ಟ ಮ್ಯಾನೇಜ್ಮೆಂಟ್ನ ಒಂದು ಉದಾಹರಣೆಯನ್ನು ನೋಡೋಣ ಒಮ್ಮೆ ಐದು ಸಾವಿರ ಜನ ಒಂದು ಕಡೆ ಏಸುವಿನ ಬಳಿ ಕೂಡಿ ಬಂದಿದ್ದರು ಮಹಿಳೆಯರು ಮಕ್ಕಳು ಬಿಟ್ಟು ಕೇವಲ ಗಂಡಸರು ಐದು ಸಾವಿರ ಇದ್ದರು ಎಲ್ಲರೂ ಸುಮಾರು ಹನ್ನೆರಡು ಸಾವಿರ ಜನರಿದ್ದರು ಮಾರ್ಕ್ ಆರನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಬರೆದದೆ ಜನರು ನೂರರಂತೆ ಐವತ್ತರಂತೆ ಸಾಲು ಸಾಲಾಗಿ ಕೂತುಕೊಂಡರು ಅಂದರೆ ಇದು ಅಡ್ಮಿನಿಸ್ಟ್ರೇಷನ್ ಆಗಿತ್ತು ಅಂದರೆ ಕಾರ್ಯನಿರ್ವಹಣೆ ನಂತರ ಏಸುವು ಐದು ರೊಟ್ಟಿ ಎರಡು ಮೀನುಗಳನ್ನು ರಿಸೋರ್ಸ್ ರೀತಿಯಲ್ಲಿ ತೆಗೆದುಕೊಂಡನು ನಂತರ ರೊಟ್ಟಿ ಮತ್ತು ಮೀನು ಕೊಟ್ಟ ಹುಡುಗನ ಬಳಿ ಪ್ರಶಂಸನೀಯ ನೋಟಗಳಿಂದ ಧನ್ಯವಾದ ಹೇಳಿದರು ಅದರರ್ಥ ಆ ರೊಟ್ಟಿ ಮತ್ತು ಮೀನು ಆ ಹುಡುಗನು ತನ್ನದಷ್ಟೇ ಅಲ್ಲ ಎಂಬ ಮನಸ್ಸಿನಿಂದ ಕೊಟ್ಟಿದ್ದ ನಂತರ ಏಸುವು ದೇವರಿಗೆ ಸ್ತೋತ್ರ ಮಾಡಿ ತನ್ನ ಶಿಷ್ಯರಿಗೆ ಆಹಾರವನ್ನು ಹಂಚಲು ಹೇಳಿದರು ಅಂದರೆ ಕೆಲಸದ ಹಂಚಿಕೆ ನಂತರ ಜನರು ಊಟ ಮಾಡಿ ತೃಪ್ತರಾದರು ಅಂದರೆ ಕಸ್ಟಮರ್ ಸರ್ವಿಸ್ ಮತ್ತು ಬರೆತದೆ ಶಿಷ್ಯರು ಉಳಿದ ರೊಟ್ಟಿ ಮತ್ತು ಮೀನುಗಳ ತುಂಡನ್ನು ಕೂಡಿಸಿದರು ಯೋಹಾನನ ಸುವಾರ್ತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಏಸು ತನ್ನ ಶಿಷ್ಯರಿಗೆ ಹೇಳುತ್ತಾರೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಈಗಿನ ಕಾಲದಲ್ಲಿ ವೇಸ್ಟ್ ಮಾಡುವುದು ಒಂದು ಕಲ್ಚರ್ ಥರ ಆಗಿಬಿಟ್ಟಿದೆ ಬೇರೆ ಕಡೆಯಲ್ಲಿ ಊಟಕ್ಕೆ ಹೋದಾಗಲಂತೂ ಪ್ಲೇಟ್ ತುಂಬಿ ಹೋಗಿದ್ದರೂ ಇನ್ನೂ ಬಡಿಸಿಕೊಳ್ಳುವ ಜನರಿದ್ದಾರೆ ಪ್ಲೇಟ್ನಲ್ಲಿ ಊಟ ಬಿಡುವುದು ಕಾಮನ್ ಆಗಿಬಿಟ್ಟಿದೆ ಈ ರೀತಿ ಮಾಡುವುದು ಬ್ಯಾಡ್ ಮ್ಯಾನೇಜ್ಮೆಂಟ್ನ ಲಕ್ಷಣ ಈ ಎಲ್ಲವನ್ನೂ ದೇವರು ನಿಮ್ಮ ಹೆಸರೊಂದಿಗೆ ಬರೆದಿಟ್ಟುಕೊಳ್ಳುತ್ತಾರೆ ಏಸುವು ಏಕೆ ಮಿಕ್ಕ ತುಂಡುಗಳನ್ನು ಕೂಡಿಸಲು ಹೇಳಿದರು ಏಸುವು ಶಿಷ್ಯರಿಗೆ ಚಿಕ್ಕ ತುಂಡುಗಳನ್ನು ಕೂಡ ವೇಸ್ಟ್ ಮಾಡಬಾರದು ಎಂದು ಕಲಿಸುತ್ತಿದ್ದರು ಆದ್ದರಿಂದ ಯಾವುದೇ ರೀತಿಯ ವೇಸ್ಟೇಜ್ ಮಾಡಬೇಡಿ ಜೀವನದಲ್ಲಿ ಒಳ್ಳೆ ರೀತಿಯ ಮ್ಯಾನೇಜ್ಮೆಂಟ್ ನಡೆಸಿ ಸ್ವಾರ್ಥ ಜೀವನ ಬಿಟ್ಟು ಒಳ್ಳೆ ರೀತಿಯಿಂದ ಬಾಳಿರಿ ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ ವಂದನೆಗಳು